ಅಪ್ಪ ಮಾರಣಕಟ್ಟೆಯ ಕ್ಷೇತ್ರವೆಲ್ಲಿದೆ, ಪ್ರಾಣಲಿಂಗೇಶನ ಭವ್ಯ ಕ್ಷೇತ್ರವು ಯಾವ ರೀತಿ ಇದೆ? ಕೊಲ್ಲೂರಿನಿಂದ ಸ್ವಲ್ಪ ದೂರ ದಿವ್ಯ ಕ್ಷೇತ್ರವಿದೆ, ಕುಂದಾಪುರಕ್ಕೆ ಹೋಗುವ ದಾರಿಯ ಅಂಚಲ್ಲಿ ಕ್ಷೇತ್ರವಿದೆ. ಹಚ್ಚ ಹಸಿರಿನ ರಮಣೀಯ ತಾಣವು ಮಾರಣಕಟ್ಟೆಯು, ಮನಃಶಾಂತಿ ನೀಡುವ ಸುಂದರ ಸನ್ನಿಧಿ ದೇವನ ಕ್ಷೇತ್ರವು. ಅಪ್ಪ ಅಪ್ಪ ಕ್ಷೇತ್ರದಿ ಹರಿಯುವ ನದಿಯು ಯಾವುದು? ಸನ್ನಿಧಿಯಲ್ಲಿ ಹರಿಯುವ ನದಿಯ ಮಹಿಮೆ ಏನದು? ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹರಿಯುವುದು ಈ ನದಿಯು, ಬ್ರಹ್ಮಕುಂಡ ನದಿಯು ಪಾಪವ ನೀಗುವ ವಾರಿಧಿಯು, ಪುಣ್ಯ ನದಿಯಲ್ಲಿ ಒಮ್ಮೆ ಮಿಂದರೆ ಪಾಪವು ಕಳೆಯುವುದು, ಬ್ರಹ್ಮಲಿಂಗೇಶನ ಕರುಣೆಯು ಲಭಿಸಿ ಪುಣ್ಯವು ದೊರೆಯುವುದು. ಅಪ್ಪ ಅಪ್ಪ ಸ್ವಾಮಿಯ ಕಥೆ ಯಾವ ಗ್ರಂಥದಲ್ಲಿದೆ? ಬ್ರಹ್ಮಲಿಂಗೇಶನ ಮಹಿಮೆಯ ಚರಿತವು ಯಾವ ಭಾಷೆಯಲ್ಲಿದೆ? ಭೈರವಿ ಪುರಾಣ ಎಂಬ ಗ್ರಂಥದಲ್ಲಿ ಕಥೆಯ ಭಾಗವಿದೆ, ಬ್ರಹ್ಮಲಿಂಗೇಶನ ಚರಿತೆಯು ಸಂಸ್ಕೃತ ದೇವ ಭಾಷೆಯಲ್ಲಿದೆ. ಈ ದಿವ್ಯ ಗ್ರಂಥದ ಶ್ರವಣದಿ ಪಠಣದಿ ದೋಷವು ನೀಗುವುದು, ಬೇಡಿದ ಭಾಗ್ಯವು ಕ್ಷಣದಲ್ಲಿ ದೊರೆತು ಸಂತಸ ಲಭಿಸುವುದು. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶನ ಉತ್ಸವ ನಡೆಯುವುದೇ? ಉತ್ಸವ ದಿನದಿ ಹರಕೆಗಳ ಸೇವೆ ಇರುವುದೇ? ಮಕರ ಸಂಕ್ರಾಂತಿ ದಿನದಿ ಇಲ್ಲಿ ಉತ್ಸವ ನಡೆಯುವುದು, ಸಹಸ್ರ ಸಹಸ್ರ ಸಂಖ್ಯೆ ಭಕ್ತ ವೃಂದ ಕೂಡುವುದು, ಹರಕೆಗಳನ್ನು ಮಾಡಿಕೊಳ್ಳುವ ಸಂಪ್ರದಾಯವಿಹುದು, ದೇವಿಯ ರಥೋತ್ಸವಕ್ಕೆ ಮುನ್ನ ಜಾತ್ರೆ ನಡೆಯುವುದು. ಅಪ್ಪ ಅಪ್ಪ ಮಾರಣ ಕಟ್ಟೆಯಲ್ಲಿ ಶ್ರೀಚಕ್ರವಿದೆಯಂತೆ, ಕ್ಷೇತ್ರದಲ್ಲಿ ಶ್ರೀಚಕ್ರ ಸ್ಥಾಪಿಸಿದವರು ಯಾರಂತೆ? ಆದಿಶಂಕರರು ಕೊಲ್ಲೂರ ಮಾರ್ಗದಿ ಅಂದೊಮ್ಮೆ ಬಂದಾಗ, ಒಂದು ರಾತ್ರಿ ಶ್ರೀ ಆದಿಶಂಕರರು ಇಲ್ಲಿ ಉಳಿದರಂತೆ, ಆ ವೇಳೆಯಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿದರಂತೆ, ಇಂದು ಭಕ್ತರಿಗೆ ಈ ಶ್ರೀಚಕ್ರವು ಪರಮ ಪುಣ್ಯವಂತೆ. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶನ ಪೀಠವು ಯಾವುದು? ಮಾರಣಕಟ್ಟೆಯ ಬ್ರಹ್ಮಲಿಂಗೇಶನ ಮಹಿಮೆ ಎಂತದ್ದು? ಮಾರಣಕಟ್ಟೆಯ ಬ್ರಹ್ಮಲಿಂಗೇಶನ ಪೀಠವು ಮಣ್ಣಿನದು, ಭೂತಾಧಿಪತಿತ್ವ ಪಡೆದಂಥ ದೇವನ ಪೀಠವು ಮಹಿಮೆಯದು. ಸ್ವಾಮಿಯ ಪೀಠದಿ ನಿಂತಿಹ ರೀತಿಯು ಭಕ್ತಿಯ ತುಂಬುವುದು, ನಂಬಿದ ಭಕ್ತರ ಪಾಲಿಗೆ ಚಂದ್ರನ ತಂಪಿನ ಸೊಂಪು ಇದು. ಅಪ್ಪ ಅಪ್ಪ ಬ್ರಹ್ಮಲಿಂಗನ ಪುಣ್ಯ ಧರೆಯಲ್ಲಿ ಸ್ವಾಮಿಯ ಜೊತೆಗೆ ನೆಲೆಸಿರುವ ದೇವರು ಯಾರಪ್ಪ? ಮಾರಣಕಟ್ಟೆಯ ಪುಣ್ಯಕ್ಷೇತ್ರದಿ ಸ್ವಾಮಿಯ ಜೊತೆಯಲ್ಲಿ ಮಲಯಾಳ ಯಕ್ಷಿಣಿ ಯಕ್ಷೇಶ್ವರಿಯು ನೆಲೆಸಿ ಇರುವರು, ಬ್ರಹ್ಮಲಿಂಗೇಶನ ಅಪ್ಪಣೆ ಮೇರೆಗೆ ದಿವ್ಯ ತಾಣದಿ ಭಕ್ತರ ಕೋರಿಕೆ ತೀರಿಸಿ ರಕ್ಷಿಸಿ ಸಲಹುತ್ತಿರುವರು. ಅಪ್ಪ ಅಪ್ಪ ಕ್ಷೇತ್ರದ ಮಹಿಮೆಯ ತಿಳಿಸಿ ಹೇಳಪ್ಪ, ಇಲ್ಲಿ ನಡೆವ ಪವಾಡಗಳು ಏನಿದೆಯಪ್ಪ? ಸಜ್ಜನ ಭಕ್ತರ ವಸ್ತುವ ಕದ್ದರೆ ಸ್ವಾಮಿ ಸಹಿಸನು, ಒಂದೇ ಕ್ಷಣದಲ್ಲಿ ಕಳ್ಳರ ಪೀಡಿಸಿ ವಸ್ತುವ ಕೊಡಿಸುವನು, ದೊರಕಿಸಿದಂಥ ವಸ್ತುವ ಹತ್ತನೇ ಒಂದು ಪಾಲನು, ಸ್ವಾಮಿಯು ತನ್ನ ಭಕ್ತರ ಕೈಯಿಂದ ಹರಕೆಯ ಪಡೆವನು. ಬ್ರಹ್ಮಲಿಂಗೇಶನು ಹಾಗೇಕೆ ಮಾಡುವನು? ಭಕ್ತರ ಕೈಯಿಂದ ಕಾಣಿಕೆ
ಪಡೆಯುವನು. ಪುಣ್ಯದ ತಾಣದಿ ಸತ್ಕರ್ಮ ಕಾರ್ಯಕ್ಕೆ ವ್ಯಯವ ಮಾಡಲು ಬ್ರಹ್ಮಲಿಂಗೇಶನು ಭಕ್ತರ ಕೈಯಿಂದ ಕಾಣಿಕೆ ಪಡೆಯುವನು. ಪಡೆದ ಮೊತ್ತಕ್ಕೆ ಮತ್ತೆ ಸೇರಿಸಿ ಸ್ವಾಮಿ ನೀಡುವನು. ಒಂದನ್ನು ಕೊಟ್ಟರೆ ನೂರನ್ನ ನೀಡಿ ಮಹಿಮೆಯ ತೋರುವನು. ಅಪ್ಪ ಸ್ವಾಮಿಯು ಇನ್ಯಾವ ತಪ್ಪಿಗೆ ಹಣವ ಪಡೆವನು. ಹಣವ ಪಡೆದು ಬ್ರಹ್ಮಲಿಂಗೇಶನು ಏನ ಮಾಡುವನು? ತನ್ನ ಭಕ್ತರ ನಿಂದನೆಯನ್ನು ಸ್ವಾಮಿ ಸಹಿಸನು. ಪ್ರಮಾಣ ಮಾಡಿ ತಪ್ಪಿಸಿಕೊಂಡರೆ ಕೋಪಗೊಳ್ಳುವನು. ತಪ್ಪಿಗೆ ದಂಡವ ವಿಧಿಸಿ ಸ್ವಾಮಿ ಕಾಣಿಕೆ ಪಡೆವನು. ದಾನ ಧರ್ಮ ಕಾರ್ಯಕ್ಕೆ ಸಂದ ಕಾಣಿಕೆ ಬಳಸುವನು. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶಗೆ ಇನ್ಯಾವ ಹೆಸರಿದೆ? ಸ್ವಾಮಿಯ ಸ್ಮರಿಸಲು ನನಗೂ ತಿಳಿಸಿ ಹೇಳಬಾರದೆ. ಪ್ರಾಣಲಿಂಗೇಶ್ವರ ಎಂದು ಈತನ ಭಕ್ತರು ಕರೆವರು. ರೋಗಾದಿ ಬಾಧೆ ವ್ಯಸನವನ್ನು ದೂರಗೈವರು. ಭೂತಾದಿ ಕಾಟವ ಬ್ರಹ್ಮಲಿಂಗೇಶನು ಕಳೆದು ಬಿಡುವನು. ನಂಬಿದ ಭಕ್ತರ ಬೆನ್ನಲ್ಲಿ ಇದ್ದು ಸ್ವಾಮಿ ಕಾವನು. ಅಪ್ಪ ಅಪ್ಪ ಸ್ವಾಮಿಯ ಚರಿತೆಯ ಯಾರು ಹೇಳಿದರು? ಇಂಥ ಪುಣ್ಯದ ಕಥೆ ಹಿಂದೆ ಯಾರು ಕೇಳಿದರು? ಸೂತ ಪುರಾಣಿಕ ಎಂಬ ಋಷಿಗಳು ಕಥೆಯ ಹೇಳಿದರು. ಶೌನಕಾದಿ ಮುನಿಗಳೆಲ್ಲರೂ ಕಥೆಯ ಕೇಳಿದರು. ಚರಿತೆಯ ಪಠಿಸಿ ಶತ್ರು ಭಯವ ಕಳೆದುಕೊಂಡರು. ಮೋಕ್ಷವ ಪಡೆಯುವ ಸುಲಭದ ಹಾದಿಯ ಕಂಡುಕೊಂಡರು. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶನ ಭಜಿಸಿ ಬೇಡಲು ಮುಕಾಂಬಿಕೆಯು ಒಲಿದು ನಮಗೆ ಶುಭವ ತರುವಳೇ. ಬ್ರಹ್ಮಲಿಂಗೇಶನ ಪೂಜೆಯ ಗೈಯಲು ಮುಕಾಂಬಿನಲಿವಳು. ಬ್ರಹ್ಮಲಿಂಗೇಶಗೆ ಹರಕೆಯ ನೀಡಲು ವರವ ಕೊಡುವಳು. ಬ್ರಹ್ಮಲಿಂಗೇಶನ ಕ್ಷೇತ್ರಕ್ಕೆ ಬಂದರೆ ಸಿರಿಯ ಸುರಿವಳು. ಬ್ರಹ್ಮಲಿಂಗೇಶನ ನಿತ್ಯವು ಪ್ರಾರ್ಥಿಸಿ ಅಂಬೆ ಒಲಿವಳು. ಅಪ್ಪ ಅಪ್ಪ ಯಾವ ರೀತಿ ಸ್ವಾಮಿ ಹರಸುವನು? ಭಕ್ತ ವೃಂದಕ್ಕೆ ಏನೇನು ವರಗಳ ಸ್ವಾಮಿ ಕೊಡುವನು? ವಿವಾಹ ಕಾಲದಿ ಮಂಗಳ ನೀಡುತ್ತ ಸ್ವಾಮಿ ಹರಸುವನು. ಪುತ್ರೋತ್ಸವದಿ ಒಡನೆ ಇದ್ದು ಹರುಷ ತುಂಬುವನು. ಚಿನ್ನ ಭೂಮಿ ಕಳೆದುಕೊಳ್ಳದ ರೀತಿ ಕಾವನು. ವ್ಯಾಪಾರದಲ್ಲಿ ವೃದ್ಧಿಯ ತೋರಿ ಲಾಭವ ನೀಡುವನು. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶನ ಮಹಿಮೆ ತಾಣಕ್ಕೆ ಮರಣ ಕಟ್ಟೆ ಎಂಬ ಹೆಸರು ಏಕೆ ಬಂದಿತು? ದೇವಿಯು ಮುಖ ಸುರನ ಕೊಂದ ಪುಣ್ಯದ ಈ ಸ್ಥಳವು ಎತ್ತರವಾಗಿ ಕಟ್ಟೆಯಂತೆ ಕಾಣುತ್ತಲಿರಲು. ಕಲಿಯುಗದಲ್ಲಿ ಈ ಕ್ಷೇತ್ರವು ಮಾರಣ ಕಟ್ಟೆ ಎಂಬ ನಾಮದಿ ಪ್ರಖ್ಯಾತಿಯ ಪಡೆದುಕೊಂಡಿತು. ಅಪ್ಪ ಅಪ್ಪ ಮಾರಣ ಕಟ್ಟೆಗೆ ನಾವು ಹೋಗೋಣ. ಮಾರಣ ಕಟ್ಟೆಯ ಬ್ರಹ್ಮಲಿಂಗೇಶನ ದರ್ಶನ ಮಾಡೋಣ. ಕೊಡಚಾದ್ರಿ ಧರೆಯಲ್ಲಿ ಮೂಕಾಂಬೆ ತಾಯಿಯ ಪುಣ್ಯದ ಕ್ಷೇತ್ರದಲ್ಲಿ ಸೌಪರ್ಣಿಕೆಯ ನದಿಯಲ್ಲಿ ಮಿಂದು ಧನ್ಯತೆ ಹೊಂದೋಣ. ಶ್ರೀಚಕ್ರರಾಜಿತೆ ಮೂಕಾಂಬೆ ದೇವಿಯ ದರ್ಶನ ಹೊಂದೋಣ. ದೇವಿಯ ಪಾದದಿ ಶಿರವನ್ನು ಇರಿಸಿ ಪುನೀತರಾಗೋಣ. ಪಡೆಯೋಣ. ಬ್ರಹ್ಮ
ಲಿಂಗೇಶಗೆ ಪೂಜೆಯ ಸಲ್ಲಿಸಿ ಕಾಣಿಕೆ ನೀಡೋಣ. ಭೂತದ ಗಣದ ಅಧಿಪನ ಪ್ರಾರ್ಥಿಸಿ ಪಾವನರಾಗೋಣ. ನಿತ್ಯವು ಸ್ವಾಮಿಯ ನಾಮವ ಪಠಿಸಿ ಪಾಪವ ಕಳೆಯೋಣ. ಬ್ರಹ್ಮಲಿಂಗೇಶನೆ ಕಾಪಾಡು ಎಂದು ಶಿರವ ಬಾಗೋಣ. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶನ ರೂಪ ಹೇಗಿದೆ, ಬ್ರಹ್ಮಲಿಂಗೇಶನ ಕರಗಳಲ್ಲಿ ಏನೇನು ಅಸ್ತ್ರವಿದೆ. ಬಲದ ಕರದಿ ಬ್ರಹ್ಮಲಿಂಗೇಶನು ಖಡ್ಗ ಪಿಡಿದಿಹ, ಎಡದ ಕರದಿ ರಕ್ತ ಕಪಾಲವ ಸ್ವಾಮಿ ಪಿಡಿದಿಹ. ಎಡಬಲದಲ್ಲಿ ಶಕ್ತಿಯರ ಮಧ್ಯೆ ನಿಂತಿಹ, ಹಣೆಯ ಮಧ್ಯ ಭಸ್ಮವನ್ನು ಸ್ವಾಮಿ ಧರಿಸಿಹ. ಅಪ್ಪ ಅಪ್ಪ ಕೊಡಚಾದ್ರಿ ಧಾಮವು ಹೇಗೆ ಆಯಿತು, ಕೊಡಚಾದ್ರಿ ಎಂದು ಧಾಮಕ್ಕೆ ಹೆಸರು ಹೇಗೆ ಬಂದಿತ್ತು. ತ್ರೇತಾಯುಗದಿ ರಾಮ ರಾವಣರು ಸೆಣಸುತ್ತಲಿರಲು, ಲಕ್ಷ್ಮಣನು ಜ್ಞಾನ ತಪ್ಪಿ ಧರೆಗೆ ಬೀಳಲು, ಸಂಜೀವಿನಿ ತರಲು ಹನುಮ ಹೊರಟು ನಿಂತನು, ಸಂಜೀವಿನಿ ಹೊತ್ತು ಇತ್ತ ಹಾರಿ ಬಂದನು. ಅಪ್ಪ ಅಪ್ಪ ಮುಂದೇನಾಯ್ತು ಎಂಬುದ ಹೇಳಪ್ಪ, ಪುಣ್ಯದ ಕ್ಷೇತ್ರ ಹೇಗೆ ಮೂಡಿತು ಎಂಬುದ ತಿಳಿಸಪ್ಪ. ಸಂಜೀವಿನಿ ಪರ್ವತ ಹೊತ್ತು ಹನುಮ ಹಾರಲು, ಸಂಜೀವಿನಿ ಪರ್ವತ ಶಿಖರ ಮುರಿದು ಬಿದ್ದಿತು, ಮುರಿದು ಬಿದ್ದ ಶಿಖರವೇ ಕೊಡ ಚಾದ್ರಿಯಾಯಿತು. ಇಲ್ಲಿ ದೇವಿ ಮೂಕಾಂಬೆಯ ಕಥೆಯು ನಡೆಯಿತು. ದೇವನ ನೆನೆಯ ದೋಷ ಕಳೆವುದೇ, ನಾವು ಗೈದ ತಪ್ಪೆಲ್ಲ ಒಪ್ಪವಾಗುವುದೇ. ಮಾರನ ಕಟ್ಟೆಯ ಬ್ರಹ್ಮಲಿಂಗನು ಕರುಣವಂತನು, ಕರುಣೆಯಲ್ಲಿ ಬ್ರಹ್ಮಲಿಂಗ ಹೃದಯವಂತನು. ಕಲಿದೋಷವ ವಜ್ರದಂತೆ ಛೇದನ ಮಾಡಿ, ಭಕ್ತರನ್ನು ಉಳಿಸಿ ಬೆಳೆಸಿ ನಲ್ಮೆ ತರುವನು. ಅಪ್ಪ ಅಪ್ಪ ಸ್ವಾಮಿಗೆ ನಡೆವ ಸೇವೆಗಳ್ಯಾವುದು, ಬ್ರಹ್ಮಲಿಂಗೇಶಗೆ ಇಷ್ಟವಾದ ಸೇವೆಯಾವುದು. ಯಕ್ಷಗಾನದ ಸೇವೆಯು ಸ್ವಾಮಿಗೆ ತುಂಬಾ ಇಷ್ಟವಮ್ಮ, ಹೂವಿನ ಪೂಜೆಯು ಬ್ರಹ್ಮಲಿಂಗನಿಗೆ ದಿನದ ಸೇವೆಯಮ್ಮ. ಕರವನ್ನು ಮುಗಿದು ಶಿರವ ಬಾಗಲು ಹೂವಿನ ವರವನ್ನು ಬ್ರಹ್ಮಲಿಂಗೇಶನು ಖುದ್ದಾಗಿ ನೀಡಿ ಮಂಗಳ ಈಯುವನು. ಅಪ್ಪ ಅಪ್ಪ ಪ್ರಾಣಲಿಂಗೇಶನ ಲೀಲೆಗಳೇನಪ್ಪ, ಬ್ರಹ್ಮಲಿಂಗೇಶನ ಮಹಿಮೆ ಲೀಲೆಯ ತಿಳಿಸಿ ಹೇಳಪ್ಪ. ಬ್ರಹ್ಮಲಿಂಗೇಶನು ಅಗಣಿತ ಮಹಿಮೆಯ ಗೈದಂಥ ದೇವನು, ರಾಕ್ಷಸ ಕುಲದಲ್ಲಿ ಹುಟ್ಟಿತ ಬಂದು ದೇವರೇ ಆದವನು. ಅಖಂಡ ದೀಪವ ಶ್ರೀ ವಿಷ್ಣುವಿಗೆ ನೀಡಿದ ಉತ್ತಮನು, ಬ್ರಹ್ಮನ ಬೆರೆತು ಬ್ರಹ್ಮಲಿಂಗೇಶ್ವರ ನಾಮವ ಹೊಂದಿದನು. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶಗೆ ಇಷ್ಟವು ಯಾವುದು, ಸ್ವಾಮಿಗೆ ನಾವು ಅರ್ಪಿಸಲೆಂದು ಅಂತಾದೆನಿಹುದು. ರಂಗ ಪೂಜೆಯ ಹರಕೆಯು ಸ್ವಾಮಿಗೆ ಬಹಳ ಇಷ್ಟವಮ್ಮ, ತಂಡೂಲ ತಾಂಬೂಲ ಅರ್ಪಣೆಗೈದರೆ ಸ್ವಾಮಿ ನಲಿವನಮ್ಮ. ಕರುವಿನ ಕೂಗು ಗಂಟೆಯನಾದ ಸ್ವಾಮಿಗೆ ಪ್ರಿಯವಮ್ಮ, ಇಂಥ ಸ್ವಾಮಿಯ ಭುವಿಯಲ್ಲಿ ಎಲ್ಲೆಲ್ಲೂ ನಾನು ಕಾಣೆನಮ್ಮ. ತಿರುಪತಿಯಲ್ಲಿ ವಿಷ್ಣು ದೇವನಿಗೆ ಬ್ರಹ್ಮಲಿಂಗೇಶನು,
ಕಲ್ಯಾಣೋತ್ಸವ ಕಾರ್ಯವಗೈದು ಮಹಿಮೆಯ ಮೆರೆದಿಹನು. ವೈದಿಕ ತಾಂತ್ರಿಕ ಪೂಜೆಯ ಈತ ನಿತ್ಯವು ಪಡೆಯುವನು. ತುಳುವನಾಡಿನ ಪುಣ್ಯದ ಧರೆಯ ದೇವನು ಈತನು. ಅಪ್ಪ ಅಪ್ಪ ಅಖಂಡ ದೀಪವು ಇಂದಿಗೂ ಇದೆಯೇನು? ಸ್ವಾಮಿಗೆ ನೀಡಿದ ದೀಪವು ಆರದೆ ಉರಿಯುತ್ತಲಿಯುವುದೇನು? ಸೂರ್ಯಚಂದ್ರರು ಇರುವವರೆಗೂ ದೀಪವು ಆರದಂತೆ, ವಿಷ್ಣುಗೆ ಈತನು ನೀಡಿದ ದೀಪವು ಜ್ಞಾನ ಸಂಕೇತವಂತೆ. ಅಜ್ಞಾನ ಅಳಿಸಲು ಸುಜ್ಞಾನ ಬೆಳಗಲು ಉರಿಯುತ್ತಲಿಹುದಂತೆ, ಬ್ರಹ್ಮಲಿಂಗೇಶನ ಕೀರ್ತಿಯು ಇಂದಿಗೂ ಸಾರುತ್ತಲಿದೆಯಂತೆ. ಅಪ್ಪ ಅಪ್ಪ ಸ್ವಾಮಿಗೆ ಇಷ್ಟದ ಸುಮಗಳ್ಯಾವುದು? ನನಗೂ ತಿಳಿಸು ದೇವಾಗೆ, ನಾನು ಅದನ್ನೇ ಸಲ್ಲಿಸುವೆನು. ಸೇವಂತಿಗೆಯೇ ಬ್ರಹ್ಮಲಿಂಗೇಶಗೆ ಬಹಳ ಪ್ರಿಯವಂತೆ, ಅಡಿಕೆ ಹೂವಿನ ಶೃಂಗಾರಗೈದರೆ ಸ್ವಾಮಿಗೆ ಪ್ರಿಯವಂತೆ, ಕೋಗಿಲೆ ಗಾನದ ಇಂಪಿನ ದನಿ ಈತಗೆ ಪ್ರಿಯವಂತೆ, ತಾಳಮೇಳಗಳ ಸಂಭ್ರಮ ಪೂಜೆ ಸ್ವಾಮಿ ಪಡೆವನಂತೆ. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶಗೆ ಅಭಿಷೇಕ ಮಾಡುವರೇ? ಸ್ವಾಮಿಗೆ ಮಾಡುವ ಅಭಿಷೇಕದ ಹೆಸರು ಏನಪ್ಪ? ರುದ್ರಾಭಿಷೇಕವು ಸ್ವಾಮಿಗೆ ನಿತ್ಯವು ಗೈಯುತ್ತಲಿಹರಂತೆ, ಮಹಾರಂಗದ ಪೂಜೆಯ ಸ್ವಾಮಿಗೆ ಸಲ್ಲಿಸುತ್ತಲಿಹರಂತೆ, ಪ್ರಮಾಣ ಮಾಡಲು ತಪ್ಪದೆ ಸ್ವಾಮಿ ಕೈಯ ಹಿಡಿವನಂತೆ, ನೀನೇ ದಿಕ್ಕು ಎಂದರೆ ಎಂದಿಗೂ ಮರೆಯದೆ ಕಾವನಂತೆ. ಸೇವೆ ಏನದು? ಅಂಥ ಸೇವೆ ಏನು ಎಂದು ನನಗೆ ತಿಳಿಸಪ್ಪ. ಭಕ್ತರು ಇಲ್ಲಿ ಭಕ್ತಿಯ ಭಾವದಿ ಸ್ವಾಮಿಯ ಸ್ಮರಿಸುತ್ತಾ ಬ್ರಹ್ಮಕುಂಡ ನದಿಯ ಸ್ನಾನ ಗೈದು ಭಜಿಸುತ್ತಾ ಕೆಂಡದ ಸೇವೆಯ ಬ್ರಹ್ಮಲಿಂಗೇಶಗೆ ಸಲ್ಲಿಸುತ್ತಿರುವರು, ಪ್ರಾಣಲಿಂಗೇಶನ ಉಲುಮೆಯ ಪಡೆದು ಬಾಳುತ್ತಿರುವರು. ಅಪ್ಪ ಅಪ್ಪ ಇಲ್ಲಿಯ ಕ್ಷೇತ್ರದ ರಕ್ಷಣೆಯಾರದು? ಅವರುಗಳ ಹೆಸರ ನನಗೆ ತಿಳಿಸಿ ಹೇಳಪ್ಪ. ಇಲ್ಲಿಯ ಕ್ಷೇತ್ರ ಪಾಲಕನೆಂದರೆ ಸ್ವಾಮಿ ಐಗುಳಿ, ಉಳ್ಳಾಲದಿಂದ ಬಂದ ಚಿಕ್ಕು ದೇವಿ ಇರುವಳು, ಇವರ ಜೊತೆಗೆ ಹುಲಿಯ ದೇವರು ನೆಲೆಸಿ ಇರುವರು, ನಾಗಬನದಿ ನಾಗದೇವರು ಕಾಯುತ್ತಿರುವರು. ಅಪ್ಪ ಅಪ್ಪ ಬ್ರಹ್ಮಲಿಂಗನ ಒಲಿಸಲು ನಾವು ಮುಕಾಂಬೆಯ ಮಂತ್ರಗಳು ಯಾವುದು ಅಪ್ಪ? ನಮಸ್ತೆ ಜಗದಾತ್ರಿ ಸದ್ಬ್ರಹ್ಮರೂಪೇ, ನಮಸ್ತೆ ಹರೋಪೇಂದ್ರ ಧಾತ್ರಾದಿವಂದ್ಯೇ, ನಮಸ್ತೆ ಪ್ರಪನ್ನೇಷ್ಟದಾನೈಕದಕ್ಷೇ, ನಮಸ್ತೆ ಶ್ರೀ ಮಹಾಲಕ್ಷ್ಮಿ ಕೊಲ್ಲೂರ ಮಾತೆ. ಅಪ್ಪ ಅಪ್ಪ ಬ್ರಹ್ಮಲಿಂಗನಿಗೆ ನೈವೇದ್ಯ ನೀಡೋಣ, ಹಾಲು ಹಣ್ಣನ್ನು ಸ್ವಾಮಿಗೆ ಸಲ್ಲಿಸಿ ಶುಭವ ಹೊಂದೋಣ. ಹಾಲು ಹಣ್ಣಿನ ನೈವೇದ್ಯ ಮಾಡಿ ಸ್ವಾಮಿಯ ಬೇಡೋಣ, ಬ್ರಹ್ಮಲಿಂಗನ ಸನ್ನಿಧಿಯಲ್ಲಿ ಪಾಪವ ನೀಗೋಣ, ಬ್ರಹ್ಮಲಿಂಗೇಶನ ಪಾದಕ್ಕೆ ನಾವು ಮಂಗಳ ಪಾಡೋಣ, ಪ್ರಾಣಲಿಂಗೇಶನ ಭಜಿಸುತ್ತ ಮನದ ಶೋಕವ ನೀಗೋಣ. ಪೂಜೆಯ ನೀಡೋಣ, ಹೃದಯದ ಆರತಿ ಭಕ್ತಿಯ ಭಾವದಿ ಸ್ವಾಮಿಗೆ ಬೆಳಗೋಣ. ತಪ್ಪದೆ ಸ್ವಾಮಿಗೆ ಒಪ್ಪಾಗಿ ಆರತಿ ಬೆಳಗುವ ಬಾರಮ್ಮ, ಬ್ರಹ್ಮಲಿಂಗೇಶನ ಪಾದಕ್ಕೆ ನಮನ ಸಲ್ಲಿಸುವ ಬಾರಮ್ಮ,
ಮೂಕಾಂಬಿಕೆಯ ಭಕ್ತ ಶ್ರೇಷ್ಠನ ಪೂಜಿಸಿ ನಲಿಯಮ್ಮ ಮಂಗಳ ಭಾಗ್ಯವ ಹೊಂದಿ ಬಾಳಲು ದೇವನ ಭಜಿಸಮ್ಮ ಅಪ್ಪ ಅಪ್ಪ ಈ ಕಥೆಯಲ್ಲಿ ತಿಳಿಯುವುದೇನಿದೆ ಈ ಕಥೆಯಲ್ಲಿ ಅಡಗಿರುವ ಅರ್ಥವೇನಿದೆ ದುಷ್ಟ ಬುದ್ಧಿಗಳು ಎಲ್ಲ ಜನರಲ್ಲೂ ಇದ್ದೇ ಇದೆಯಮ್ಮ ದುಷ್ಟ ಬುದ್ಧಿಗಳು ಎಂದಿಗೂ ನಮ್ಮನ್ನು ಬದುಕಲು ಬಿಡದಮ್ಮ ಕೊನೆಯಲ್ಲಾದರೂ ಸತ್ಯವ ಅರಿತರೆ ಮೋಕ್ಷವು ಸ್ಥಿರವಮ್ಮ ಭಕ್ತಿ ಶ್ರದ್ಧೆ ದಾನ ಧರ್ಮವೇ ನಮಗೆ ಕಾವಲಮ್ಮ ಅಪ್ಪ ಅಪ್ಪ ಬ್ರಹ್ಮಲಿಂಗೇಶಗೆ ಮಂಗಳ ಹಾಡೋಣ ಮಂಗಳ ಹಾಡುತ್ತ ಸರ್ವ ಭಕ್ತರಿಗೂ ಮಂಗಳ ಕೋರೋಣ ಈ ಕಥೆ ಆಲಿಸಿ ಪಾಡಲು ಬದುಕಲಿ ಸರ್ವವು ಶುಭವಹುದು ಬ್ರಹ್ಮಲಿಂಗೇಶನ ಒಲಿಸಲು ದೇವಿಯ ಕೃಪೆಯೂ ದೊರೆಯುವುದು ಮಂಗಳ ಮಂಗಳ ಜಯ ಶುಭ ಮಂಗಳ ಬ್ರಹ್ಮಲಿಂಗೇಶನಿಗೆ ಮಾರಣಕಟ್ಟೆಯ ಮಂಗಳ ಧಾಮದ ಭೂತಗಣಾಧಿಪಗೆ